ಕೇಂದ್ರ ಸಂಘದ ಆದೇಶದ ಮೇರೆಗೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಕಪ್ಪು ಪಟ್ಟಿ ಧರಿಸಿ ಚಿಕ್ಕೋಡಿಯ ಮಿನಿ ವಿಧಾನಸೌಧದ ಎದುರು ಗುರುವಾರ ಧರಣಿ ನಡೆಸಿದರು. ತಾಲೂಕು ಸಂಘದ ಅಧ್ಯಕ್ಷ ಮಲ್ಲಪ್ಪ ಹಟ್ಟಿ ಮಾತನಾಡಿ, ಹಲವಾರು ತತ್ರಾಂಶಗಳಿಲ್ಲದ ಮೊಬೈಲ್ ವಿವಿಧ ಅಪ್ಲಿಕೇಶನ್ ಮೂಲಕ ಆಗುತ್ತಿರುವ ಸಮಸ್ಯೆಗಳಿದ್ರೂ ಕರ್ತವ್ಯಕ್ಕೆ ನಿರ್ವಹಿಸಲು ಒತ್ತಡ ಹೇರುತ್ತಿರೋದ್ರಿಂದ ತೊಂದರೆಯಾಗ್ತಾ ಇದೆ. ಇದರಿಂದ ಮಾನಸಿಕ ಹಾಗೂ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳು ಹೆಚ್ಚಾಗುತ್ತಿವೆ ಎಂದರು. ಕರ್ತವ್ಯಕ್ಕೆ ಅನುಗುಣವಾಗಿ ತತ್ರಾಂಶಗಳ ನಿರ್ವಹಣೆ ಅವಶ್ಯವಾಗಿರುವ ಗುಣಮಟ್ಟದ ಮೊಬೈಲ್ ಲ್ಯಾಪ್ಟಾಪ್ ಹಾಗೂ ಅದಕ್ಕೆ ಅವಶ್ಯವಾಗಿರುವ ಇಂಟರ್ನೆಟ್ ಸ್ಕ್ಯಾನರ್ ಒದಗಿಸಬೇಕು. ಜೊತೆಗೆ ವಿವಿಧ ಬೇಡಿಕೆಗಳು ಈಡೇರಿಸುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಎಂದರು. ಚಿಕ್ಕೋಡಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು, ಸಂಘದ ಅಧ್ಯಕ್ಷರು ಎಂಜಿ ಹಟ್ಟಿ, ಉಪಾಧ್ಯಕ್ಷ ಮನೋಜ್ ಕಂಬಳೆ, ಪದಾಧಿಕಾರಿಗಳಾದ ಪ್ರವೀಣ್ ಗಂಧ, ಎನ್ಎಂ ಬಿರಾದಾರ್ ಪಟೇಲ್, ಪಿಎಸ್ ಜಾಡರ್, ಎಸ್ಎಸ್ ಪಾಟೀಲ್, ಆರತಿ ಕಮತೆ, ಮಣಿಪ್ರಸಾದ್ ಕಂಠಿಮಠ್, ಪಿಎನ್ ಸತ್ತಿ, ಪಿಎಸ್ ಹಲಗೆ, ಕೆಎಸ್ ಸಿದ್ದಮ್ಮ, ಎಆರ್ ಕಮತೆ, ಎಸ್ಎಂ ಮುಜಾವರ್, ಪಿಬಿ ಕಾಳಗೆ, ಎನ್ಎಸ್ ಖಾಡೆ, ಎಸ್ಬಿ ಮುಲ್ಲಾ ಹಾಗೂ ಕಿನ ಎಲ್ಲ ಗ್ರಾಮ ಆಡಳಿತದ ಅಧಿಕಾರಿಗಳು ಮುಷ್ಕರದಲ್ಲಿ ಭಾಗವಹಿಸಿದ್ರು. ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಯಾಕೆಂದರೆ ನಮ್ಮ ಈ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯನ್ನು ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಕುರಿತು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ, ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ, ಏಕೆಂದರೆ ಸರ್ಕಾರದ ಯಾವುದೇ ಯೋಜನೆಗಳಾಗಲಿ ಕೆಳಮಟ್ಟದಲ್ಲಿ ನಾವು ಗ್ರಾಮ ಆಡಳಿತಾಧಿಕಾರಿಗಳ ಮೂಲಕ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ನಾವು ಏನು ಪ್ರೈಮರಿ ಕೆಲಸವನ್ನು ನಾವೇ ಮಾಡ್ತಿದ್ದು, ನಮಗೆ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ. ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಮತ್ತು ಅಲ್ಮೇರ, ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್, ಸಿಯುಜಿ ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಬುಕ್ ಅಥವಾ ಯಾವುದೇ ಲ್ಯಾಪ್ಟಾಪ್ ಅಥವಾ ಪ್ರಿಂಟರ್ ಸ್ಕ್ಯಾನರ್ ಯಾವುದೇ ಇರುವುದಿಲ್ಲ. ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೆಲವೊಂದಿಷ್ಟು ಆ್ಯಪ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಒಂದಾದ್ಮೇಲೆ ಒಂದು ಆ್ಯಪ್ಗಳು ಬಿಡುಗಡೆ ಮಾಡ್ತಾ ಇದೆ ಸಾರ್ವಜನಿಕರಿಗೆ ಆನ್ಲೈನ್ ಮೂಲಕ ಸೇವೆ ಸಲ್ಲಿಸುವ ಮೂಲಕ. ಈ ಕೆಲಸ ಸ್ವಲ್ಪ ವಿವರದಂತೆ ಅಂದರೆ ಆ್ಯಪ್ಗಳು ಆಧಾರ್ ಶೀಡ್ ಮತ್ತು ಲ್ಯಾಂಡ್ ಬಿಟ್, ಬಗರುಕುಂ, ಹಕ್ಕುಪತ್ರ, ನಮ್ಮನೆ 1-5 ವೆಬ್ ಅಪ್ಲಿಕೇಶನ್, ಪೌತಿ ಆಂದೋಲನ ಆ್ಯಪ್, ಈ ಎಲ್ಲ ಆ್ಯಪ್ಗಳನ್ನು ನಮ್ಮ ಪರ್ಸ್ನಲ್ ಮೊಬೈಲಿಂದನೇ ನಾವು ನಿರ್ವಹಣೆ ಮಾಡ್ತಿದ್ದೀವಿ, ಕೆಲಸ ನಿರ್ವಹಣೆ ಮಾಡ್ತಿದ್ದೇವೆ. ಯಾವುದೇ ರೀತಿಯ ಡೇಟಾ ಇಲ್ಲ, ಇಂಟರ್ನೆಟ್ ಇಲ್ಲ, ಅದು ತಕ್ಕಂಗೆ ಮೊಬೈಲು ಫೋನು ಕೊಟ್ಟಿಲ್ಲ ನಮಗೆ. ಯಾವುದೇ ರೀತಿ ಸಿಮ್ ಇಲ್ಲ, 5G ಸಿಮ್ ಈಗ ಯಾಕಂದರೆ ಅಪ್ಗ್ರೇಡ್ ಆಗದಂಥ ಅತಿ ವೇಗವಾಗಿ ಬೆಳೆಯುತ್ತಿರೋ ಪ್ರಪಂಚದಲ್ಲಿ ನಮ್ಗೆ ಒಂದು 5G ಸಿಮ್ ಬೇಕು. ಯಾಕಂದರೆ ಈ ಎಲ್ಲ ಆ್ಯಪ್ಗಳನ್ನು ಹಾಕ್ಕೊಂಡು ನಮ್ಮ ಪರ್ಸ್ನಲ್ ಮೊಬೈಲ್ ಸೇರಿ ಚಾರ್ಜ್ ಸಹಿತ ನಿಲ್ತಾ ಇಲ್ಲ. ಡೈಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅವು ನಮ್ಮ ವೈಯಕ್ತಿಕ ನಮ್ಮ ಏನು ಪರ್ಸ್ನಲ್ ಫೋಟೋ ಆಯಿತು, ವಿಡಿಯೋ ಆಯಿತು, ಅವುಗಳು ಸಹಿತ ನಮ್ಮ ಮೊಬೈಲಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ. ಆ ರೀತಿಯಾಗಿ ಸ್ಟೋರೇಜ್ ಫುಲ್ ಆಗ್ತಾ ಇದೆ. ಮತ್ತೆ ಇನ್ನೇ ಸೇವಾ ವಿಷಯಗಳ ಕುರಿತಾಗಿ ಬಂದ್ರೆ ರಾಜ್ಯದ ಗ್ರಾಮ ಪದೋನ್ನತಿ ವಿಚಾರವಾಗಿ ಒಂದು ಪದೋನ್ನತಿಯಲ್ಲಿ ವಂಚಿತರಾಗಿ ಸುಮಾರು 30 ವರ್ಷಗಳ ಕಾಲ ಮೇಲ್ಪಟ್ಟು ಪದೋನ್ನತಿಯನ್ನು ನಿವೃತ್ತಿ ಅಂಚಿನಲ್ಲಿ ಪಡೆಯುತ್ತಿರುವುದರಿಂದ ರಾಜ್ಯದಲ್ಲಿನ ಸುಮಾರು 1196 ಗ್ರಾಮ ಪಂಚಾಯತ್ ಹಾಗೂ 304 ಕಸಬಾ ಹೋಬಳಿ ವೃತ್ತಗಳನ್ನು ಗ್ರೇಡ್ 1 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ರಾಜ್ಯ ನಿರ್ದೇಶಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಗ್ರೇಡ್ 1 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಮೂಲಕ ಪದೋನ್ನತಿ ನೀಡುವ ಕುರಿತು ಈಗ ಮನವಿ ಇದೆ. ಮತ್ತು ಪತಿ ಪತ್ನಿ ಜಿಲ್ಲಾ ಪ್ರಕಾರ ಅಂತರ್ ಜಿಲ್ಲಾ ವರ್ಗಾವಣೆ ಸಹಿತ ಚಾಲನೆ ನೀಡಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ ಆದೇಶವನ್ನು ಸಹಿತ ಇನ್ನೂ ಆದರೂ ಸರ್ಕಾರ ಬಿಡುಗಡೆ ಮಾಡಿರುವುದಿಲ್ಲ. ಮತ್ತು KCSR ನಿಯಮಗಳ ಪ್ರಕಾರ ರಜಾ ದಿನಗಳು ಸಹಿತ ನಮ್ಮ ಕರ್ತವ್ಯಕ್ಕೆ ಹಾಜರಿಗೆ ಕರ್ತವ್ಯವನ್ನು ನಡೆಸಿದಂತೆ ಮೆಮೊ ಸಹಿತ ಮೇಲಾಧಿಕಾರಿಗಳು ಹಾಕುತ್ತಿದ್ದು ಒತ್ತಡವನ್ನು ಹೇರುತ್ತಿದ್ದಾರೆ. ಈ ಎಲ್ಲ ಆ್ಯಪ್ಗಳ ನಡುವೆ ಈ ಒಂದಾದ್ಮೇಲೆ ಒಂದು ಕೆಲವೊಂದು ಈ ನಮ್ಮಲ್ಲಿ ಏನಾಗಿದೆ, ನಮ್ಮ ಎಲ್ಲ ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗೆ 1 ಅಥವಾ 2 ಹೆಚ್ಚು ಸಜಾವಗಳು ಇನ್ಚಾರ್ಜ್ ಇದೆ. ಪ್ರಭಾರದಲ್ಲಿ ಎಲ್ಲ ಹಳ್ಳಿಗಳನ್ನು ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಎಲ್ಲ ಮೂರು ಹಳ್ಳಿಗಳನ್ನ 3 ಸಜಾದಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ ಈ ಒಂದೊಂದು ಆ್ಯಪ್ಗಳನ್ನ ಇವರು ಅಟ್ ಎ ಟೈಮ್ ಆಗಿ ಎಲ್ಲ ಕೆಲಸಗಳು ಅಟ್ ಎ ಟೈಮ್ ಆಗಿ ನಿರ್ವಹಿಸಲು ಹೇಳ್ತಿದ್ದಾರೆ. ಒಂದು ಸಜಾನ ಕೆಲಸ ಮಾಡಕ್ ಹೋದ್ರೆ ಇನ್ನೊಂದು ಸಜಾ ಕೆಲಸ ಹೋಯ್ತಿದೆ. ಹಿಂಗಾಗಿ ಅವ್ರು ಎಲ್ಲಾನು ಸಜಾನೂ ಇವರು ಪ್ರಗತಿ ಕುಂಠಿತ ಆಗ್ತಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕು ಮುಂದೆ ಬರ್ತಾ ಇಲ್ಲ, ಪ್ರಗತಿಯಲ್ಲಿ ಕಡಿಮೆ ಇದೆ ಅಂತೇಳಿ ಒತ್ತಡ ಹೇರಿ ಎಲ್ಲರಿಗೂ
ಗ್ರಾಮ ಅಧಿಕಾರಿಗೆ ಒತ್ತಡ ಹೇರಿ ಅಥವಾ ಟೈಮಿಂಗ್ ಇಲ್ಲ ಅಂದ್ರೆ ಕರ್ತವ್ಯ ಕೆಲಸದ ಸಮಯದನ್ನು ಹೊರತುಪಡಿಸಿ ಸಂಜೆ 7 ಅಥವಾ 8 ಗಂಟೆಗೆ ವರ್ಚುವಲ್ ಮೀಟಿಂಗ್ ತೆಗೆದುಕೊಳ್ಳೋದು, ಗೂಗಲ್ ಮೀಟ್ ತೆಗೆದುಕೊಳ್ಳೋದು, ಹಿಂಗಾಗಿ ಎಲ್ಲರಿಗೂ ಒತ್ತಡವಾಗಿ ಹೇಗೆ ಮಾನಸಿಕವಾಗಿ ಎಲ್ಲ ಗ್ರಾಮ ಕುಂದು ಮಾನಸಿಕವಾಗಿ ಬಹಳ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ದಿನಗಳಲ್ಲಿ ಪಾಪ ಕಾರ್ಕಳ ತಾಲೂಕಿನ ಒಂದು ಮಹಿಳಾ ಗ್ರಾಮಾಡಳಿತಾಧಿಕಾರಿ ಈ ಕೆಲಸದ ಒತ್ತಡದಲ್ಲಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಕಂಡು ಬಂದಿದ್ರು. ಏಕೆಂದ್ರೆ ಈಗ ಅವರು ಕೆಲಸದ ಒತ್ತಡದಲ್ಲಿ ಆಗಾಗ ವೈದ್ಯರಲ್ಲಿ ಚಿಕಿತ್ಸೆಗಾಗಿ ಹೋಗ್ತಿದ್ರು, ವೈದ್ಯರಲ್ಲಿ ಖಚಿತಪಡಿಸಿದ್ದಾರೆ ಹೋಗ್ತಿದ್ರು. ಇತ್ತೀಚಿನ ದಿನ ಆ ರೀತಿ ಘಟನೆಗಳು ಸಂಭವಿಸಿದ್ದಾವೆ. ಮತ್ತೆ ಸುಮಾರು ನಮ್ಮ ತಾಲೂಕಿನ ವರ್ಷ ಏನಿಲ್ಲ ಒಂದು 3 ವರ್ಷದಿಂದ 3 ಜನ ಗ್ರಾಮಾಡಳಿತಾಧಿಕಾರಿಗಳು ಆತ್ಮಹತ್ಯೆಗೆ ಅಂದ್ರೆ 3 ರ್ಯಾಂಕಿಂಗ್ ಬರಬೇಕು ಜಿಲ್ಲಾ ವೈಸ್ ಅಂತ ಹೇಳಿ ಪ್ರೆಷರ್ ಹಾಕಿ ಕೆಲಸ ತಗೋತಾರೆ. ಟೈಮ್ ಬಂದಿಲ್ಲ, ನಿರ್ದಿಷ್ಟವಾದ ಒಂದು ಟೈಮ್ ಬಂದು ಕೊಟ್ಟು ಅದ್ರ ಕಾಲ ಕಾಲಕ್ಕೆ ನಾವು ಮಾಡ್ತಿರ್ತೀವಿ. ಬಟ್ ಸಹಿತ ನಮ್ಮನ್ನ ಕಳಿಸ್ಬಿಟ್ಟು ಹೋಗಿ ಕೆಲಸ ಮಾಡಿ ಅಂತ ಹೇಳೋದು, ಒತ್ತಡ ಹೇರೋದು, ಮತ್ತೆ ಗೂಗಲ್ ಮೀಟ್ ಸಮಯದಲ್ಲಿ 7-8 ಗಂಟೆಗೆ ರಾತ್ರಿ ಗೂಗಲ್ ಮೀಟ್ ತಗೊಳೋದು, ಈ ರೀತಿ ಮಾಡಿ ನಮ್ಮ ಕೆಲಸ ಒತ್ತಡ ಹಾಕಿ ಈಗ ನಮ್ಮ 35 ಜನ ಇದ್ರಿ. ಮತ್ತೆ ಚಿಕ್ಕೋಡಿ ತಾಲೂಕಿಂದ ನಮ್ಮ ಗ್ರಾಮ ಸೇವಕರು ಸಹಿತ ಬಂದಿದ್ದಾರೆ, ಅವರು ಸಂಘದಿಂದ ಸಹಿತ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತೆ ಹಾಗೂ ನಮ್ಮ ರಾಜ್ಯ ನೌಕರ ಸಂಘ ಶೈಕ್ಷಣಿಕ ಜಿಲ್ಲಾ ಚಿಕ್ಕೋಡಿ ವತಿಯಿಂದ ಅವರು ಸಹಿತ ನಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗೂ ಕಂದಾಯ ನೌಕರ ಸಂಘ ಚಿಕ್ಕೋಡಿ ತಾಲೂಕು ವತಿಯಿಂದ ಅವರು ಸಹಿತ ನಮಗೆ ಬೆಂಬಲವನ್ನು ಸೂಚಿಸಿರುತ್ತಾರೆ. ಈ ಎಲ್ಲ ಕಾರಣದಿಂದಾಗಿ ನಮ್ಮ ರಾಜ್ಯ ಸಂಘದ ನಿರ್ಣಯದಂತೆ ಈಗ 23, 24, 25ರಂದು 3 ದಿವಸಗಳ ಕಾಲ ನಾವು ಎಲ್ಲ ಯಾಪ್ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಷ್ಕರನ್ನು ಕೈಗೊಂಡಿದ್ವಿ. ಬರೀ ಲೇಖನೆ ಮಾತ್ರ ಕೆಲಸ ಮಾಡ್ಕೋತ ಇವತ್ತಿನಿಂದ ಏನಿದೆ 26ನೇ ತಾರೀಕಿನಿಂದ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಎಲ್ಲ ಲೇಖನಿ ಮತ್ತು ಎಲ್ಲ ಯಾವುದೇ ರೀತಿಯ ತಂತ್ರಾಂಶದ ಕೆಲಸ ಆಯ್ತು, ಯಾವ್ದು ಆ್ಯಪ್ ಆಯ್ತು, ಎಲ್ಲ ಕೆಲಸ ಸ್ಥಗಿತಗೊಳಿಸಿ ರಜಾ ಹಾಕುವ ಮೂಲಕ ಇವತ್ತು ಮತ್ತೆ ನಾಳೆ ಎಲ್ಲ ಜಿಲ್ಲಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಮುಷ್ಕರವನ್ನು ಕೈಗೊಂಡ್ತೀವಿ. ಅನಿರ್ದೇಶನ ಮುಚ್ಚೋದಕ್ಕೆ ಮುಷ್ಕರ. ಇದಾದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಗೈರು ಹಾಜರಾಗುವ ಮೂಲಕ ರಾಜ್ಯ ಮಟ್ಟದಲ್ಲಿ ಮುಷ್ಕರವನ್ನು ಕೈಗೊಳ್ಳುವಂತಾಗಿ ಸಂಘ ನಿರ್ಣಯ ಮಾಡ್ಬೇಕಂತ ಇದೆ. ಈ ಇಷ್ಟೆಲ್ಲ ನಡುವೆ ಮೊನ್ನೆ ಸರ್ಕಾರದವರು ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರು ಸಭೆಯನ್ನು ಸಹಿತ ಆಯೋಜಿಸಿದ್ರು ಇದ್ರ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ. ಅವಾಗ ನಮ್ಮ ರಾಜ್ಯ ಸಂಘ ಎಲ್ಲ ಹೋಗಿದ್ರು, ಪದಾಧಿಕಾರಿಗಳು ಗ್ರಾಮಾಧಿಕಾರಿಗಳೆಲ್ಲ ಹೋಗಿ ಅವ್ರಿಗೆ ನಮ್ಮ ಬೇಡಿಕೆಗಳ ಬಗ್ಗೆ ಸವಿಸ್ತಾರ ವಿವರಿಸಿದರೂ ಕೂಡ ಅವು ಯಾವುದೇ ಸಕಾರಾತ್ಮಕವಾಗಿ ಸರ್ಕಾರದಿಂದ ಒಂದು ಭರವಸೆ ಅಥವಾ ಏನು ಬಂದಿರೋದಿಲ್ಲ. ಅದ ಕಾರಣಕ್ಕಾಗಿ ನಾವು ಮುಷ್ಕರವನ್ನು ಕೈಗೊಂಡಿರ್ತೇವೆ. ಈಗ ಏಕಂದ್ರೆ ನಮ್ಮ ತಾಂತ್ರಿಕ ಉದ್ಯೋಗ ಸಹಿತ ಅಲ್ಲ, ತಾಂತ್ರಿಕವಾಗಿ ನಮ್ಮ ಒಂದಲ್ಲ ಒಂದು ಯೋಜನೆ ಸರ್ಕಾರಿ ಯೋಜನೆಗಳು ಒಂದಲ್ಲ ಒಂದು ದಿವಸ ಒಂದೊಂದು ಹೊಸದಾಗಿ ಆ್ಯಪ್ಗಳು ಬಿಡೋದು ಬಹಳ ತೊಂದರೆ ಆಗ್ತದೆ. ಇದಕ್ಕಾಗಿ ನಮ್ಮ ಒಂದು ನಾವು ನಮ್ಮನ್ನು ಸಹಿತ ಮನುಷ್ಯರಾಗಿ ಕಾಣೆ ಅಂತೇಳಿ ಒಂದು ಬೇಡಿಕೆ. ಕೆಲಸಗಳು ಏನೇನಿದೆ ಇಲ್ಲಿ ನೋಡಿ ಮೇಡಮ್, ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಇದೊಂದು ಲೋಗೋನೇ ಇದೆ,